ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತಿಂದು ರೆಸಿಪಿ ಯಾವುದು ಅಂದರೆ, ಒಂದು ವಿಶೇಷವಾದಂತಹ ಸಲಡ್ ರೆಸಿಪಿನ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಇದು. ಘೀ ರೈಸ್ ಜೊತೆಗೆ, ಜೀರಾ ರೈಸ್ ಜೊತೆಗೆ, ಪುಲಾವ್ ಜೊತೆಗೆ, ಯಾವುದೇ ಒಂದು ಒನ್ ಪಾಟ್ ಮೀಲ್ ಜೊತೆಗೆ, ಹಾಗೆ ನೀವು ಲಂಚ್ ಡಿಶ್ ಆಗಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ವಿಡಿಯೋನ ಒಂದು ಮೊದಲಿಂದ ಕೊನೆ ತನಕ ನೋಡಿ, ನಿಮಗೆ ಆಗ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾವು ಲಾಸ್ ವೇಗಾಸ್ಗೆ ಹೋದಾಗ ಈ ಕ್ಲಿಪ್ಪಿಂಗ್ನ ತೆಗೆದಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಫೌಂಟನ್ನು, ನಿಮ್ಮ ಜೊತೆನೂ ಶೇರ್ ಮಾಡೋಣ. ಸ್ವರ್ಗ ಸ್ವರ್ಗ ರೀ, ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ನೋಡಿ. ಇಂಥದ್ದೇ ಇನ್ನೂ ತೆಗೆದಿರೋ ಕೆಲವು ವೀಡಿಯೋಸ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬರುವ ರೆಸಿಪಿಗಳಲ್ಲಿ ಒಂದು ಎರಡು ಕ್ಲಿಪ್ಪಿಂಗ್ಸ್ ಹಾಕ್ತಾ ಬರ್ತೀನಿ. ಓಕೆ, ಏಕಂತ ನೋಡೋಣವಾ. ಒಂದೂವರೆ ಕಪ್ಪು ಸಿಹಿ ಮೊಸರು, ನೀರುಳ್ಳಿ ಅರ್ಧ ತೊಗೊಂಡಿದ್ದೀನಿ, ಕ್ಯಾರೆಟು ಒಂದು ಉಪಯೋಗಿಸಿದ್ದೀನಿ, ಹಾಗೆ ಟೊಮೆಟೊ ಒಂದು, ಅದರದ್ದು ಬೀಜ ಎಲ್ಲ ತೆಗೆದು ಯೂಸ್ ಮಾಡಿದ್ದೀನಿ. ಹಾಗೆ ತುರಿದಿರುವಂಥ ಕ್ಯಾರೆಟು ಒನ್ ಥರ್ಡ್ ಕಪ್ಪು, ಕಟ್ ಮಾಡಿರುವಂಥ ನೀರುಳ್ಳಿ ಸಣ್ಣಗೆ ಅರ್ಧ ಕಪ್ಪು, ಹಾಗೆ ಬೀಜ ತೆಗೆದು ಕಟ್ ಮಾಡಿರುವಂಥ ಟೊಮೆಟೊ ಅರ್ಧ ಕಪ್ಪು, ಕೊತ್ತಂಬರಿ ಸೊಪ್ಪು 3 ಟೇಬಲ್ಸ್ಪೂನು. ಹಾಗೆ ನೋಡಿ, ನಿಮಗೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ ಅದು 3 ಚಿಟಕಿ, ಹಾಗೆ 1 ಟೀಸ್ಪೂನ್ ಫುಲ್ಲು ಹುರಿದಿದ್ದಂತಹ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕು. ಈಗ ನೋಡಿ, ಟೊಮೆಟೊದು ಬೀಜ ಎಲ್ಲ ತೆಗೆದಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ಒಂದು ಪೀಸ್ನ. ಹಾಗೆ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೀಜ ತೆಗೆದು ಹಾಕೋದ್ರಿಂದ ಬೀಜ ನಾವು ಸೇವಿಸಿದಾಗ ಆಗಲ್ಲ ಅಲ್ವಾ, ಯಾಕಂದರೆ ಬೀಜ ಕಿಡ್ನಿಗೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ನಾನು ಹೇಗೆ ಕಟ್ ಮಾಡಿದ್ದೀನೋ ಆಗ ಕಟ್ ಮಾಡಿಕೊಡಿ. ನಾರ್ಮಲಿ ನಾನು ಸ್ಯಾಲಡ್ಗೆ ಬೀಜ ತೆಗೆದುಬಿಟ್ಟೇ ಹಾಕೋದು. ಈಗ ಅದೇ ಬಟ್ಲಿಗೆ ನಾನು ಕಟ್ ಮಾಡಿರೋಂಥ ಟೊಮೆಟೊ ಪೀಸ್ಗಳನ್ನು ಹಾಕೋತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಅಥವಾ ಮಿಕ್ಸಿಂಗ್ ಬೌಲ್ಗೆ ಸಾರಿ ಈ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ. ಹಾಗೆಯೇ ಕಟ್ ಮಾಡಿರೋಂಥ ನೀರುಳ್ಳಿ 1/2 ಕಪ್ ಹಾಕ್ಕೊಳ್ಳಿ. ಹಾಗೆ ತುರಿದಿರುವಂಥ ಕ್ಯಾರೆಟು 4 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು 4 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ 2/2, ಮೈಲ್ಡ್, ತುಂಬ ಖಾರ ಇಲ್ಲ ಅದು. ಆಮೇಲೆ ಸಿಹಿ ಮೊಸರು 1 ಕಪ್ಪು ಹಾಗೆ ಹಾಕಿದ್ದೀನಿ ದಪ್ಪಗಿರೋದು, ಮತ್ತು 1/2 ಕಪ್ ಮೊಸರನ್ನು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿ ಹಾಕಿದ್ದೀನಿ ನೋಡಿ, ಅದೇ ಮೊಸರು 1/2 ಕಪ್ಪನ್ನು ಮತ್ತು ಬ್ಲೆಂಡ್ ಮಾಡಿ ಹಾಕಿದ್ದೀನಿ. ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೀನಿ ಸಲಡು, ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಹುರಿದಿರುವಂತಹ ಜೀರಿಗೆ ಪೌಡ್ರ್ 1 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು 3 ಚಿಟಕಿ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ ಕಪ್ಪು ಸಾಲ್ಟ್, ಇದಕ್ಕೆಲ್ಲ ಹಾಕ್ತಾರಲ್ಲ ಪಾನಿಪುರಿಗೆಲ್ಲ, ಅದು ಅದು ಜೀರ್ಣಕ್ಕೆ ತುಂಬ ಒಳ್ಳೆಯದು, ಮತ್ತು ಎಕ್ಸ್ಟ್ರಾ ಫ್ಲೇವರ್ ಕೂಡ ಕೊಡುತ್ತೆ. ಈ ಸಲಡ್ಗಿದೆಯಲ್ಲ ಒಗ್ಗರಣೆ ಬೇಕಂತಲೇ ಇಲ್ಲ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ, ಎಷ್ಟು ಟೆಂಪ್ಟಿಂಗ್ ಆಗುತ್ತೆ ಗೊತ್ತಾ, ನೋಡಿದ್ರೆ ಎಷ್ಟು ಟೆಂಪ್ಟಿಂಗ್ ಇದೆ ಅಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಈ ಸ್ಯಾಲಡು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾವಾಗಲೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ಬರ್ತೇನೆ.